ಆರಾಧನಾ ಸಮಯ. ಆರಾಧನಾ ಸಮಯ. ಈ ಕಾರ್ಯಕ್ರಮವನ್ನು ಕೇಳುತ್ತಿರುವ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುವವಳಾಗಿದ್ದೇನೆ. ಪ್ರಾರ್ಥನೆ ಮಾಡೋಣ. ನಿಮ್ಮ ಪಾಪಗಳು ಕಡುಕೆಂಪಾಗಿದ್ದರೂ ಹಿಮದಂತೆ ಬೆಳಗಾಗುವವು, ಕಿರಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬಿಳುಪಾಗುವವು ಎಂಬುದಾಗಿ ದೇವರು ನಮ್ಮನ್ನು ಪಾಪ ಕ್ಷಮಾಪಣೆಗಾಗಿ ಕರೆದಿದ್ದಾನೆ. ಇಂತಹ ಕ್ಷಮಾಪಣೆ ನೀಡುವ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಆರಾಧಿಸೋಣ. ಈ ಆರಾಧನೆಯ ಆರಂಭವು ತಂದೆ, ಕುಮಾರ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಾಗಲಿ. ಆಮೇನ್. ಆರಂಭದ ಸಂಗೀತವಾಗಿ 105ನೇ ಸಂಗೀತವನ್ನು ಹಾಡೋಣ. ಹೇಗೆ ಹೋದೀತು ಯೇಸು ಪರಿಹರಿಸಬಲ್ಲ, ಶುದ್ಧಿ ಹೇಗೆ ಸಿಕ್ಕೀತು ಯೇಸು ಶುದ್ಧ ಮಾಡಬಲ್ಲ. ಓ ದಿವ್ಯ ಕರ್ತನೇ, ಆರಾಧನೆಯನ್ನು ಮುಂದುವರಿಸುವಂತೆ ಆರಾಧನಾ ಕ್ರಮ ಪುಸ್ತಕ ಪುಟ 123ರಲ್ಲಿರುವಂತಹ 3ನೇ ವಿಧಾನದ ಮೊದಲನೇ ಭಾಗವನ್ನು ಅನುಸರಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನ ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಿಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈಕೆಳಗಿರುವ ಹಿಂಡು ಆಗಿದ್ದೇವೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನು, ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ, ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಯೇಸು ಇಂತೆಂದನು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಕರ್ತನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪ್ರಿಯರೇ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ಆದ್ದರಿಂದ ಈ ಒಂದು ಪವಿತ್ರ ಪಾವನ ದಿನಗಳಲ್ಲಿ ದೇವರ ಪರಿಶುದ್ಧ ಸನ್ನಿಧಿಯಲ್ಲಿ ಕ್ಷಣಕಾಲ ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಆತನಲ್ಲಿ ಕೃಪೆಯುಂಟು,
ದೇವರ ಮುಂದೆ ಯಥಾರ್ಥ ಹೃದಯದಿಂದ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ, ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನ ಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದಿಕೊಳ್ಳುವುದಕ್ಕೆ ಸಮಯವನ್ನು, ಪವಿತ್ರ ಆತ್ಮನಿಂದಾಗುವ ಸುಪ್ರೇರಣೆಯನ್ನು, ಆಧರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ಸಂಕೀರ್ತನೆಯಲ್ಲಿ 129 ಸಂಕೀರ್ತನೆಯನ್ನು ಹಾಡೋಣ. ಈಗ ಈ ದಿನಕ್ಕೆ ನೇಮಕವಾದ ಸತ್ಯವೇದ ಭಾಗವನ್ನು ಆಲಿಸೋಣ. ಈ ದಿನದ ಆರಾಧನೆಗೆ ಆರಿಸಿಕೊಂಡಿರುವ ವೇದ ಭಾಗವು ಶ್ರೀ ಮಾರ್ಕನು ಬರೆದ ಸುವಾರ್ತೆ 2 ವಚನಗಳು 1-12. ಶ್ರೀ ಮಾರ್ಕನು ಬರೆದ ಸುವಾರ್ತೆ 2 ವಚನಗಳು 1-12. ದೇವರ ವಾಕ್ಯವನ್ನು ಕೇಳೋಣ. ಏಸು ಒಬ್ಬ ರೋಗಿಗೆ ಪಾಪವನ್ನು ಕ್ಷಮಿಸಿದ್ದಕ್ಕೆ ಶಾಸ್ತ್ರಿಗಳು ಆತನ ಮೇಲೆ ಆಕ್ಷೇಪಣೆ ಮಾಡಿತ್ತು. ಕೆಲವು ದಿನಗಳಾದ ಮೇಲೆ ಆತನು ಕಪೆರ್ನೋಮಿಗೆ ತಿರುಗಿ ಬಂದನು. ಮನೆಯಲ್ಲಿದ್ದಾನೆಂಬ ವರ್ತಮಾನವು ಅಬ್ಬಿದಾಗ ಬಹುಜನರು ಕೂಡಿ ಬಂದಿದ್ದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಹೊರಿಸಿಕೊಂಡು ಆತನ ಬಳಿಗೆ ತಂದರು. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು.
ಏಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದು, ಇವನು ಯಾಕೆ ಹೀಗೆ ಮಾತನಾಡುತ್ತಾನೆ? ಇದು ದೇವದೂಷಣೆ. ದೇವರೊಬ್ಬನೇ ಹೊರತು ಮತ್ತಾರು ಪಾಪಗಳನ್ನು ಕ್ಷಮಿಸಬಲ್ಲರು ಎಂದು ತಮ್ಮ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು. ಹೀಗೆ ಅಂದುಕೊಳ್ಳುವುದನ್ನು ಕೂಡಲೇ ಏಸು ತನ್ನ ಆತ್ಮದಲ್ಲಿ ತಿಳಿದುಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಹೀಗೆ ಅಂದುಕೊಳ್ಳುತ್ತೀರಿ? ಯಾವುದು ಸುಲಭ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದೋ, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಅನ್ನುವುದೋ? ಆದರೆ ಪಾಪಗಳನ್ನು ಕ್ಷಮಿಸಿಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಮನೆಗೆ ಹೋಗೆಂದು ನಿನಗೆ ಹೇಳುತ್ತೇನೆ ಅಂದನು. ಅವನು ಎದ್ದು ಕೂಡಲೇ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹೊರಟು ಹೋದನು. ಅದಕ್ಕೆ ಎಲ್ಲರೂ ಬೆರಗಾಗಿ, ಇದುವರೆಗೆ ನಾವು ಇಂಥದ್ದನ್ನು ಎಂದಿಗೂ ನೋಡಿದ್ದೇ ಇಲ್ಲವೆಂದು ಹೇಳುತ್ತಾ ದೇವರನ್ನು ಕೊಂಡಾಡಿದರು. ಯಾರಾದನ ಸಮಯದ ವಾಕ್ಯ ಸಂದೇಶಕ್ಕಾಗಿ ನಾವು ಸಿದ್ಧರಾಗುವಂತೆ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಯಾರಾದನೆ ಯುದ್ಧಕ್ಕೂ ಪ್ರಸನ್ನನಾಗಿದ್ದು ನಮ್ಮನ್ನು ಮುನ್ನಡೆಸಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಹಾಡುಗಳ ಮೂಲಕ, ವಾಕ್ಯದ ಮೂಲಕ ನಿನ್ನನ್ನು ಸ್ತುತಿಸಿಕೊಂಡಾಡಲಿಕ್ಕಾಗುವಂಥ ಕೃಪೆಗೆ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ. ಹೌದು ಸ್ವಾಮಿ, ಈ ವಾಕ್ಯವನ್ನು ಧ್ಯಾನಿಸಲಿಕ್ಕಿರುವಾಗ ನಮ್ಮ ಹೃದಯಗಳನ್ನು, ನಮ್ಮ ಕಿವಿಗಳನ್ನು ನಿನ್ನ ಕಡೆಗೆ ತೆರೆಯ ಮಾಡು. ನಿನ್ನ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅದನ್ನು ಪ್ರತಿಫಲಿಸುತ್ತಾ ನಿನ್ನ ವಾಕ್ಯದ ಸದ್ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬೇಕಾದ ನಿನ್ನ ಮಾರ್ಗದರ್ಶನವನ್ನು ನೀಡೆಂಬುದಾಗಿ ಬೇಡುತ್ತಾ ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡುವವರಾಗಿದ್ದೇವೆ. ಆಮೆನ್. ಕ್ರಿಸ್ತ ಯೇಸುವಿನಲ್ಲಿ ಪ್ರಿಯರೇ, ನಾವು ಶ್ರಮೆ ದಿನಗಳ ಎರಡನೇ ಭಾನುವಾರಕ್ಕೆ ಪಾದಾರ್ಪಣೆ ಮಾಡುವಂತೆ ದೇವರು ತನ್ನ ಕೃಪೆಯಿಂದ ನಮ್ಮನ್ನು ನಡೆಸಿದ್ದಾನೆ. ಈ ಪವಿತ್ರ ಪಾವನ ದಿನಗಳಲ್ಲಿ ವಿಶೇಷವಾಗಿ ಏಸು ಕ್ರಿಸ್ತನು ನಮಗಾಗಿ, ನಮ್ಮ ಪಾಪಗಳಿಗಾಗಿ, ನಮ್ಮನ್ನು ದೇವರೊಂದಿಗೆ ಒಂದು ಮಾಡುವುದಕ್ಕಾಗಿ ಮಾಡಿದ ತ್ಯಾಗ, ಶ್ರಮೆಯ ಕುರಿತು ಧ್ಯಾನಿಸುತ್ತಿದ್ದೇವೆ. ಇದರೊಂದಿಗೆ ಆತನಲ್ಲಿದ್ದಂತಹ ಶ್ರೇಷ್ಠವಾದ ಸದ್ಗುಣಗಳ ಕುರಿತು ಆಳವಾಗಿ ಅವಲೋಕಿಸುತ್ತಿದ್ದೇವೆ. ಕಳೆದ ವಾರ ನಾವು ಶುದ್ಧಿ ಮಾಡುವ ಕ್ರಿಸ್ತನು, ಅಂದರೆ ಕ್ಲೆನ್ಸಿಂಗ್ ಕ್ರೈಸ್ಟ್ ಎಂಬ ವಿಷಯದಲ್ಲಿ ನೋಡಿದ್ದೆವು. ಇಂದು ನಾವು ಧ್ಯಾನಿಸಲಿಕ್ಕಿರುವ ವಿಷಯ ಕ್ಷಮಿಸುವ ಕ್ರಿಸ್ತನು, ದ ಫರ್ಗಿವಿಂಗ್ ಕ್ರೈಸ್ಟ್. ಪ್ರಿಯರೇ, ಕ್ಷಮಾಪಣೆ ಎಂಬ ಗುಣವು ಪ್ರೀತಿಯ ಪ್ರತಿರೂಪ ಎಂದು ಹೇಳಬಹುದು. ಯಾಕೆಂದರೆ ಯೋಹಾನ 3:16 ವಾಕ್ಯವನ್ನು ಗಮನಿಸಿದರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನು ಎಂಬ ವಾಕ್ಯದಲ್ಲಿ ದೇವರಿಗೆ ನಮ್ಮ ಮೇಲೆ ಇದ್ದ ಪ್ರೀತಿ ನಾಶನವನ್ನು ಬಯಸಲಿಲ್ಲ ಎಂಬುದಾಗಿ ನಾವು ನೋಡಬಹುದು. ಆದ್ದರಿಂದ ತನ್ನ ಮಗನ ಮೂಲಕ ನಾಶನವನ್ನು ತಪ್ಪಿಸಲು ಕಳುಹಿಸಿದನು. ಅಂದರೆ ತನ್ನ ಮಗನ ಮೂಲಕ ಪ್ರೀತಿಯಿಂದ ನಮ್ಮನ್ನು ಕ್ಷಮಿಸಲು ಆತನನ್ನು ಕಳುಹಿಸಿಕೊಟ್ಟನು. ನಾವು ಕ್ಷಮಾಪಣೆಯ ಅರ್ಥವನ್ನು ನೋಡುವುದಾದರೆ, ಮತ್ತಾಯನ ಸುವಾರ್ತೆ 18:27 ಬಿಡುಗಡೆ ನೀಡುವುದು ಎಂಬ ಅರ್ಥವನ್ನು ನೀಡುತ್ತದೆ. ಅಂತೆಯೇ 18:33 ಕರುಣೆ ತೋರಿಸುವುದು ಎಂಬಂತಹ ಅರ್ಥವನ್ನು ನೀಡುತ್ತದೆ. ಹೀಗೆ ಚಿಂತಕನೊಬ್ಬನು ಹೇಳುವ ಮಾತು, ತಪ್ಪು ಮಾಡುವುದು ಮಾನವರ ಗುಣ, ಆದರೆ ಕ್ಷಮಿಸುವುದು ದೈವಿಕ ಗುಣ. ದೇವರ ಕ್ಷಮೆಯು ದೀರ್ಘವಾದ ಶ್ರಮೆಯಾಗಿದೆ. ಯಾಕೆಂದರೆ ಏಸು ಕ್ರಿಸ್ತನು ಶ್ರಮೆ ಪಟ್ಟದ್ದರಿಂದ ಆ ಕ್ಷಮೆ ನಮಗೆ ಸಿಕ್ಕಿತು. ಏಸುವಿನ ಶ್ರಮೆಯ ನಿಮಿತ್ತ ಕ್ಷಮೆ ನಮಗೆ ಸಿಕ್ಕಿತು. ಹೀಗಾಗಿ ಕೀರ್ತನೆಗಾರನು 103:8 ಹೇಳುವ ಮಾತು, ಯಹೋವನು ಕನಿಕರವು, ದಯೆಯೂ, ದೀರ್ಘಶಾಂತಿಯೂ, ಪೂರ್ಣ ಪ್ರೀತಿಯೂ ಉಳ್ಳವನು. ಆತನಲ್ಲಿದ್ದ ಈ ಗುಣಗಳು ನಮಗೆ ರಕ್ಷಣೆಯನ್ನು ನೀಡಲು ನಡೆಸಿದ್ದಾಗಿದೆ. ಯಾಕಂದರೆ ನಾವು ಸೃಷ್ಟಿಯಿಂದಲೂ, ಅಂದರೆ ಆದಿಕಾಂಡ ಪುಸ್ತಕದಲ್ಲಿ ಸೃಷ್ಟಿಯ ಕಾಲದಿಂದಲೂ ಗಮನಿಸಿದರೆ, ಪಾಪ ಮತ್ತು ಕ್ಷಮೆ ಎಂಬ ಎರಡು ಅಂಶಗಳು ಮಾನವರ ಜೀವನದಲ್ಲಿ ಮುಂದುವರಿಯುತ್ತಲೇ ಇದೆ. ಮಾನವರು ಅನೇಕ ವಿಷಯಗಳಲ್ಲಿ ಸೋತಿದ್ದಾರೆ.
ಆದರೆ ದೇವರು ಯಾವಾಗಲೂ ಅವರನ್ನು ಕ್ಷಮಿಸಿದ್ದಾನೆ. ಮಾನವರು ಪಶ್ಚಾತ್ತಾಪ ಪಟ್ಟಾಗೆಲ್ಲ ದೇವರು ತಾತ್ಕಾಲಿಕವಾಗಿ ಅವರನ್ನು ಶಿಕ್ಷಿಸಿದರೂ ಅವರನ್ನು ಕ್ಷಮಿಸಿದ್ದಾನೆ. ದೇವಜನರಾದ ಇಸ್ರಾಯೇಲರ ವಿಮೋಚನೆಯ ಚರಿತ್ರೆಯಲ್ಲಿ ದೇವರು ಅವರನ್ನು ಹಲವು ಬಾರಿ ಕ್ಷಮಿಸಿದ್ದಾನೆ. ಯಾಕೆಂದರೆ ಚರಿತ್ರೆಯನ್ನು ನೋಡುವಾಗ ಇಸ್ರಾಯೇಲರ ಜೀವನವು ಒಂದು ರೀತಿಯಲ್ಲಿ ನೋಡುವುದಾದರೆ ಆಸ್ಪತ್ರೆಯಲ್ಲಿರುವಂತಹ ಒಂದು ECGA ಒಂದು ಲೈನ್ಗಳಂತೆ ವಿಧೇಯತೆ ತೋರುವುದು, ಪುನಃ ವಿಧೇಯರಾಗಿ ಬಿದ್ದು ಹೋಗುವುದು, ಹೀಗೆ ಆ ECGಯಲ್ಲಿ ಬರುವಂತಹ ಲೈನ್ಗಳಂತೆ ಮೇಲಕ್ಕೆ ಕೆಳಕ್ಕೆ ಮೇಲಕ್ಕೆ ಕೆಳಕ್ಕೆ ಬಿದ್ದು ಏಳುವುದು ಇಸ್ರಾಯೇಲರ ಜೀವನವಾಗಿತ್ತು. ಆದಾಗ್ಯೂ ಕೂಡ ದೇವರು ಅವರನ್ನು ಕ್ಷಮಿಸಿದ್ದಾನೆ. ಅಂತೆಯೇ ನಾವು ಅರಸನಾದ ದಾವಿದನನ್ನು ನೋಡುವಾಗ ಆತನನ್ನು ಕೂಡ ದೇವರು ಕ್ಷಮಿಸಿದ್ದಾನೆ. ಹೊಸ ಒಡಂಬಡಿಕೆಯ ಕಾಲಕ್ಕೆ ಬರುವಾಗ ಏಸುವಿನ ಶಿಷ್ಯನಾದ ಪೇತ್ರನು ಏಸುವನ್ನು 3 ಸಾರಿ ಬೊಂಕಿದರೂ ಕೂಡ ಆತನು ಕ್ಷಮಿಸಿದ್ದಾನೆ. ಏಸು ಕ್ರಿಸ್ತನು ಶಿಲುಬೆಯಲ್ಲಿ ಯಾತನೆ ಪಡುತ್ತಿದ್ದರೂ ಆ ನೋವಿನ ಮಧ್ಯದಲ್ಲೂ ಕಳ್ಳನಿಗೆ ಕ್ಷಮಾಪಣೆ ನೀಡಿ ಪರದೈಸಿ ಬಾಗಿಲನ್ನು ತೆರೆದಿದ್ದಾನೆ. ತನ್ನನ್ನು ಶಿಲುಬೆಗೇರಿಸಿ ಹೀಯಾಳಿಸುತ್ತಿರುವ ಜನರಿಗಾಗಿಯೂ ತಂದೆಯೇ ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತಿದ್ದಾರೆಂಬುದಾಗಿ ಅವರು ಅರಿಯರು ಎಂದು ಪ್ರಾರ್ಥಿಸುತ್ತಿದ್ದಾನೆ. ಲೂಕ 23:34. ಪಶ್ಚಾತ್ತಾಪ ಪಡುವ ಪ್ರತಿಯೊಬ್ಬರನ್ನು ಕ್ಷಮಿಸುವನು ಎಂಬ ಭರವಸೆಯನ್ನು ದೇವರು ಕೊಟ್ಟಿದ್ದಾನೆ. ಇದನ್ನು ನಾವು 2 ಪೂರ್ವಕಾಲ 7:14, 1 ಯೋಹಾನ 1:9 ಗಮನಿಸಬಹುದು. ಆದ್ದರಿಂದ ನಾವು ಆರಾಧನೆಯಲ್ಲೂ ಕೂಡ ನಮ್ಮ ತಪ್ಪನ್ನು ನಾವು ಸಮರ್ಥಿಸುವುದಿಲ್ಲ, ಬದಲಾಗಿ ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಕ್ಷಮೆಯಾಚಿಸುತ್ತೇವೆ. ನಾವು ಹಳವಡಂಬಡಿಕೆಯಲ್ಲಿ ಯಾಜಕರು, ಪ್ರವಾದಿಗಳು ಮತ್ತು ಹೊಸ ಒಡಂಬಡಿಕೆಯಲ್ಲಿ ಅಪೋಸ್ತಲರು ತಮ್ಮ ಮತ್ತು ಇತರರ ಪಾಪಗಳಿಗಾಗಿ ಕ್ಷಮೆಯಾಚಿಸಿ ಪ್ರಾರ್ಥಿಸಿದ್ದನ್ನು ನಾವು ಗಮನಿಸಬಹುದು. ನಾವು ಈ ಆರಾಧನೆಯ ಸಮಯದಲ್ಲಿ ದೇವರ ಕೃಪೆಗಾಗಿ ನಾವು ಎದುರು ನೋಡುತ್ತಿರುವುದಾದರೆ ಆತನು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ, ನಮ್ಮನ್ನು ಪವಿತ್ರಗೊಳಿಸುತ್ತಾನೆ ಮತ್ತು ಆತನಿಗಾಗಿ ನಾವು ಬದುಕುವ ಹಾಗೆ ಅಧಿಕಾರ ನೀಡುತ್ತಾನೆ. ಜ್ಞಾನೋಕ್ತಿ 28:13, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಅಂತೆಯೇ ಕೀರ್ತನೆ 32:1, ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು ಎಂಬುದಾಗಿ ನಮಗೆ ಸಿಕ್ಕುವ ಕರುಣೆ ಮತ್ತು ಧನ್ಯತೆಯ ಕುರಿತಾಗಿ ವಾಕ್ಯಭಾಗಗಳಲ್ಲಿ ತಿಳಿಸುತ್ತದೆ. ಹೀಗೆ ಉಲ್ಲೇಖಿಸಿದಂತಹ ಸತ್ಯವೇದದ ವಾಕ್ಯಗಳು ಮತ್ತು ಇತರ ಅನೇಕ ವಚನಗಳು ದೇವರ ಕರುಣೆಯ ಕ್ಷಮೆಯ ಪಾತ್ರದ ಬಗ್ಗೆ ನಮಗೆ ನೆನಪಿಸುತ್ತದೆ. ನಾವು ದೈವಿಕ ಕ್ಷಮೆಯನ್ನು ಆನಂದಿಸಬೇಕಾದರೆ ಅದಕ್ಕೆ ನಮ್ಮ ಅಪ್ರೋಚ್, ನಮ್ಮ ವಿಧಾನವು ಸಹ ಬಹಳ ಪ್ರಾಮುಖ್ಯ ಎಂಬುದನ್ನು ನಮಗೆ ತಿಳಿಸುತ್ತದೆ. ಕ್ರಿಸ್ತನ ಈ ಕ್ಷಮೆಯ ಗುಣವನ್ನು ನಾವು ಆನಂದಿಸಲು ನಮ್ಮ ಹೆಜ್ಜೆ ಹೇಗಿರಬೇಕೆಂದು ಕೇಳಿದಂಥ ವಾಕ್ಯಭಾಗದ ಆಧಾರದಲ್ಲಿ ನಾವು ನೋಡುವುದಾದರೆ ಮಾರ್ಕನ 2:1-12 ಅವಲೋಕಿಸಿದರೆ ಪ್ರಾಮುಖ್ಯವಾಗಿ ಅಲ್ಲಿ ಮುಖ್ಯವಾಗಿರುವಂಥ ಅಂಶ ಕ್ರಿಸ್ತನಿಂದ ಸಿಗುವ ಪಾಪ ಕ್ಷಮೆಯಲ್ಲಿ ನಂಬಿಕೆ ಇಟ್ಟು ಹೆಜ್ಜೆ ಹಾಕುವಂತಹ ಅಂಶ. ಅಂದರೆ ಕ್ರಿಸ್ತನಿಂದ ಸಿಗುವಂತಹ ಪಾಪ ಕ್ಷಮೆಯಲ್ಲಿ ಅಲ್ಲಿ ನಂಬಿಕೆ ಇಟ್ಟು ಅವರು ಹೆಜ್ಜೆ ಹಾಕಿದಂಥದ್ದು. ಕೇಳಿದ ವಾಕ್ಯಭಾಗದಲ್ಲಿ ಏಸು ಕಪೆರ್ನೋಮಿಗೆ ಬಂದಿರುವ ವಿಚಾರ ತಿಳಿದು ತನ್ನ ಸ್ನೇಹಿತನಾದ ಪಾರ್ಶ್ವವಾಯು ರೋಗಿಯನ್ನು ರಕ್ಷಿಸಲೆಂದು ಅಥವಾ ಗುಣಪಡಿಸಲೆಂದು 4 ಸ್ನೇಹಿತರು ಏಸುವಿನ ಮುಂದೆ ಕರತಂದರು. ಅದರಲ್ಲೂ ಅವರು ಒಳಗೆ ಹೋಗಲು ಅಲ್ಲಿ ಸ್ಥಳವಿಲ್ಲದಿರುವ ಕಾರಣದಿಂದ ಆತನನ್ನು ಮೇಲ್ಛಾವಣಿಯಿಂದ ಮಲಗಿದ್ದ ಹಾಸಿಗೆಯನ್ನು ಕೆಳಗೆ ಇಳಿಸಿದರು. ಹೀಗಾಗಿ ಅವರ ನಂಬಿಕೆಯು ರೋಗಿಯ ಪಾಪವನ್ನು ಕ್ಷಮಿಸಿತು ಎಂಬುದಾಗಿ ನಾವು ನೋಡಬಹುದು. ಅಂದರೆ ಸ್ನೇಹಿತರಿಗಿದ್ದಂಥ ನಂಬಿಕೆಯ ನಿಮಿತ್ತದಿಂದ ಅಲ್ಲಿ ಪಾರ್ಶ್ವವಾಯು ರೋಗಿ ಗುಣಮುಖನಾದನು. 2:5-10 ಇದನ್ನು ಗಮನಿಸಬಹುದು ಪ್ರಿಯರೇ. ಹೀಗಾಗಿ ನಾವು ಕೂಡ ಈ ಒಂದು ವಾಕ್ಯಭಾಗದ ಆಧಾರದಲ್ಲಿ ನಾವು ಆತನಲ್ಲಿ ನಂಬಿಕೆ ಇಟ್ಟರೆ, ಆತನನ್ನು ನಂಬಿದರೆ ನಮಗೆ ಸಿಕ್ಕುವಂತಹ ಶ್ರೇಷ್ಠವಾದ ಭಾಗ್ಯವೇನೆಂದರೆ ಪೌಲನು ಕೊರಿಂಥದವರಿಗೆ ಬರೆದ 2:5:17 ನಾವು ಪಾಪದ ಕ್ಷಮೆಯನ್ನು ಹೊಂದುತ್ತೇವೆ.
ಆ ವಾಕ್ಯ ಹೀಗೆ ಹೇಳುತ್ತದೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಅಂದರೆ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟು ಕ್ರಿಸ್ತನಲ್ಲಿ ಇರುವುದಾದರೆ ನಾವು ನೂತನ ಸೃಷ್ಟಿಗಳಾಗಿ ಪಾರ್ಶ್ವವಾಯು ರೋಗಿಯಂತೆ ನಾವು ಕೂಡ ಗುಣಮುಖರಾಗುತ್ತೇವೆ. ಆತನಲ್ಲಿ ನಂಬಿಕೆ ಇಡುವಂಥದ್ದು ಬಹಳ ಪ್ರಾಮುಖ್ಯ. ಮತ್ತು ಯೆಶಾಯ 1:18 ದೇವರ ವಾಕ್ಯ ಹೀಗೆ ಹೇಳುತ್ತದೆ, ನಿಮ್ಮ ಪಾಪಗಳು ಕಡುಕೆಂಪಾಗಿದ್ದರೂ ಹಿಮದ ಹಾಗೆ ಬಿಡುಪಾಗುವವು ಎಂಬುದಾಗಿ. ಪ್ರಿಯರೇ, ಆರಾಧನೆಯಲ್ಲಿ ದೇವರ ಸೇವಕರು ಪಾಪ ಕ್ಷಮಾಪಣೆಯ ಪ್ರಾರ್ಥನೆಯನ್ನು ಉಚ್ಚರಿಸುವಾಗ, ನಾವು ಅದನ್ನು ನಂಬಿಕೆಯಿಂದ ಸ್ವೀಕರಿಸುವಾಗ ಮಾತ್ರ ಅದರ ಪ್ರಯೋಜನವನ್ನು ಪಡೆಯುತ್ತೇವೆ. ಆಗ ನಾವು ಧೈರ್ಯವಾಗಿ ನಂಬಿಕೆಯಿಂದ ಹೇಳಬಹುದು, ಇನ್ನು ಜೀವಿಸುವವನು ಅಥವಾ ಜೀವಿಸುವವಳು ನಾನಲ್ಲ, ಬದಲಾಗಿ ಕ್ರಿಸ್ತನು ನನ್ನಲ್ಲಿ ಜೀವಿಸುವವನಾಗಿದ್ದಾನೆ ಎಂಬುದಾಗಿ. ಇಲ್ಲಿ ಪಾರ್ಶ್ವವಾಯು ರೋಗಿಯ ಜೀವನದಲ್ಲಿ ಕ್ರಿಸ್ತನು ನೀಡಿದ ಕ್ಷಮೆಯು ಅವನಿಗೆ ಬಿಡುಗಡೆ ನೀಡಿತು. ಆ ಮೂಲಕ ಅಲ್ಲಿ ನೆರೆದಿದ್ದ ಎಲ್ಲ ಜನರು ಬೆರಗಾಗುವಂತೆ ಆಶ್ಚರ್ಯ ಪಡುವಂತೆ ಆ ಕಾರ್ಯ ಮಾಡಿತು. ಇಂತಹ ಗುಣ ನಮ್ಮಲ್ಲಿಯೂ ಬೆಳೆಸಿಕೊಳ್ಳಬೇಕು. ಪ್ರಿಯರೇ, ನಾವು ಸಹ ಇತರರನ್ನು ಕ್ಷಮಿಸಬೇಕು. ನಾವು ಇತರರನ್ನು ಕ್ಷಮಿಸಿದಾಗ ಮಾತ್ರ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ. Matthew 6:14-15, Mark 11:25-26 ವಚನಗಳಲ್ಲಿ ಈ ಅಂಶವನ್ನು ನಾವು ನೋಡುತ್ತೇವೆ. ಈ ಕ್ಷಮಿಸುವ ಗುಣದ ಅಂಶವನ್ನು ಸ್ಥಾಪಿಸಲು ಯೇಸು ಒಂದು ನೀತಿಕತೆಯನ್ನು ಕೂಡ Matthew 18:21-35 ವಚನಗಳಲ್ಲಿ ಹೇಳುತ್ತಾನೆ. 35 ವಚನದಲ್ಲಿ ನಾವು ನೋಡುವ ಹಾಗೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರ ಅಥವಾ ಸಹೋದರಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯೂ ನಿಮಗೆ ಹಾಗೆಯೇ ಮಾಡುವನು ಎಂದು ಹೇಳುತ್ತಾನೆ. ಅಂದರೆ ನಾವು ಇನ್ನೊಬ್ಬರ ತಪ್ಪುಗಳನ್ನು ಮನಪೂರ್ವಕವಾಗಿ ಕ್ಷಮಿಸಬೇಕು. ಹೀಗಾಗಿ ಈ ಶ್ರಮೆಯ ದಿನಗಳಲ್ಲಿ ಕ್ರಿಸ್ತನ ಈ ಕ್ಷಮೆಯ ಗುಣವನ್ನು ಆಳವಾಗಿ ತಿಳಿದುಕೊಂಡ ನಾವು ಇತರರನ್ನು ಪ್ರಾಮಾಣಿಕವಾಗಿ ಕ್ಷಮಿಸುವ ಕಾರ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಆ ಗುಣವನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳೋಣ. ಇನ್ನು ಮುಖ್ಯವಾಗಿ ಇತರರನ್ನು ನಾವು ಕ್ಷಮಿಸುವ ಮೊದಲು ನಾವು ಮೊದಲಿಗೆ ನಮ್ಮನ್ನು ನಾವು ಕ್ಷಮಿಸಿಕೊಳ್ಳಬೇಕು. ಸ್ವಯಂ ಕ್ಷಮೆಯು ಕೂಡ ಬಹಳ ಪ್ರಾಮುಖ್ಯ. ಪ್ರಿಯರೇ, ಸ್ವಯಂ ನಾವು ಕ್ಷಮಿಸಿಕೊಂಡರೆ ಇತರರನ್ನು ಕ್ಷಮಿಸಲು ಕೂಡ ಸಾಧ್ಯವಾಗುತ್ತದೆ. ಆದ್ದರಿಂದ ಕ್ರಿಸ್ತನ ಆ ಕ್ಷಮಾಪಣೆಯ ಗುಣವನ್ನು ಅರ್ಥ ಮಾಡಿಕೊಂಡಂಥ ನಾವು ಇತರರನ್ನು ಕ್ಷಮಿಸುವಂಥ ಕಾರ್ಯಕ್ಕೆ, ಆ ಕ್ಷಮಿಸುವ ಗುಣವನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳುವಂಥ ಕಾರ್ಯಕ್ಕೆ ಮುಂದೆ ಸಾಗೋಣ. ದೇವರು ಈ ವಾಕ್ಯವನ್ನು ನಮ್ಮ ಆತ್ಮಗಳ ಪ್ರಯೋಜನಕ್ಕಾಗಿ ಕಾಯ್ದು ನಡೆಸಲಿ. ಆಮೆನ್. ವಾಕ್ಯವನ್ನು ಕೇಳಿಸಿಕೊಂಡ ನಾವೆಲ್ಲರೂ ಅಪೋಸ್ತಲಿಕ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಹೇಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ, ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ನಡೆಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿಪಿಲಾತನ ಆಧಿಪತ್ಯದಲ್ಲಿ ಶ್ರಮೆಯೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿನಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾಶದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇವೆ. ಆಮೆನ್. ಕೊನೆಯದಾಗಿ 297 ಸಂಗೀತವನ್ನು ಹಾಡೋಣ. ರಕ್ಷಕನನ್ನು ಸೇರಿಗಲಿ ಮಾಧವ ವೇದ ತೋರಿಸುತ್ತೆ, ಕರುಣ ಶಬ್ದ ಉಂಟಲ್ಲವೇ ಉಪಪಿಯೇತಾವಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ತೀರ್ನಿರುಪಾನವಾಗುತ್ತದೆ ತಂದೆಯ ಮಾನೆಯೋ. ಯೋಚನೆ ಮಾಡು
ಕಾರ್ತಾನೆ ದಯದ ಮಾತು ಹೇಳುತ್ತಲೆ ವಿಧೇಯನಾಗಿ ಕೇಳ್ ಪಾಪಿಯೇ ರಕ್ಷಣೆ ಹೊಂದಬ ಹಾಸಹಾಸನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ ತಿರುಪಾನ ವಾಗುತ್ತದೆ ತಂದೆಯ ಮನೆಯು. ಪ್ರಾರ್ಥನೆ ಮಾಡೋಣ. ಕ್ರಿಸ್ತನೇ, ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕ್ಷಮಿಸುವಂತಹ ಗುಣವನ್ನು ನಾವು ಅದರ ಆಳವನ್ನು ತಿಳಿದುಕೊಳ್ಳಲು ನಡೆಸಿದ್ದಕ್ಕಾಗಿ ಸ್ತೋತ್ರ. ಆ ಗುಣದ ಮೂಲಕ ನಾವು ಕೂಡ ಇತರರಲ್ಲಿ ಆ ಗುಣವನ್ನು ತೋರಿಸುವಂತೆ ನಮಗೆ ಎಚ್ಚರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಇಹಲೋಕದಲ್ಲಿ ಅದನ್ನು ಪ್ರತಿಫಲನ ಮಾಡುವಂತೆ ನಮ್ಮೆಲ್ಲರಲ್ಲಿ ಕಾರ್ಯ ಮಾಡು. ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡುವವರಾಗಿದ್ದೇವೆ. ಆಮೇನ್. ಕರ್ತನ ಪ್ರಾರ್ಥನೆಯನ್ನು ಒಮ್ಮನಸ್ಸಿನಿಂದ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ, ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆಯೇ ಕೇಡಿನಿಂದ ನಮ್ಮನ್ನು ತಪ್ಪಿಸು, ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನವೇ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ ಸದಾಕಾಲ ನಮ್ಮೆಲ್ಲರೊಂದಿಗೆ ಎಂದೆಂದಿಗೂ ನೆಲೆಯಾಗಿರಲಿ. ಆಮೇನ್. ಆರಾಧನಾ ಸಮಯ ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಂಬುತ್ತೇವೆ. ನಿಮ್ಮ ಅಭಿಪ್ರಾಯ ಸಲಹೆಗಳನ್ನು ಹಾಗೂ ನಿಮ್ಮಲ್ಲಿ ಯಾವುದೇ ಪ್ರಾರ್ಥನಾ ಮನವಿಗಳು ಇದ್ದಲ್ಲಿ ದಯವಿಟ್ಟು ನಮಗೆ ದೂರವಾಣಿಯ ಮುಖಾಂತರ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604453. ಶ್ರೋತೃಗಳೇ, ನಿಮಗೆ ಮತ್ತೊಮ್ಮೆ ನೆನಪಿಗೆ ತರುತ್ತಾ ಇದ್ದೇವೆ, ಫೀಬಾ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕಾದಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುವ ಲಿಂಕ್ನ ಮುಖಾಂತರ ನೀವು ತಿಳಿದುಕೊಳ್ಳಬಹುದು ಅಥವಾ ಫೋನ್ ಮತ್ತು ಇಮೇಲ್ ಮೂಲಕವೂ ನಮ್ಮನ್ನು ಸಂಪರ್ಕಿಸಬಹುದು. ನಿಮ್ಮೆಲ್ಲರಿಗೂ ವಂದನೆಗಳು.